ಸೊ ಆತ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನೋಡಿ ಮೊಬೈಲ್ ಅಲ್ಲಿ ಯಾರೆಲ್ಲ ಚೆಕ್ ಮಾಡ್ತಾ ಇದ್ರು ರಿಸಲ್ಟ್ ಬರ್ತಾ ಇಲ್ಲ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ ಕೆಲವರೆಲ್ಲರೂ ಕೂಡ ಬಟ್ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಏಕಕಾಲದಲ್ಲಿ ವೆಬ್ಸೈಟ್ ಅನ್ನು ಓಪನ್ ಮಾಡಿದ್ರಿಂದ ಸ್ವಲ್ಪ ಸಮಯ ಆಗುತ್ತೆ ಬಟ್ ನೀವು ಏನೆಲ್ಲ ಪ್ರೊಸೀಜರ್ಸ್ ಗಳನ್ನು ಫಾಲೋ ಮಾಡ್ಬೇಕಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಕೆಇ ವೆಬ್ಸೈಟ್ ಅಲ್ಲಿ ಹೋಗ್ಬೇಕಾಗುತ್ತೆ ಕೆ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಸೊ ಅಲ್ಲೆಲ್ಲ ಡೀಟೇಲ್ ಇರುತ್ತೆ ನಾನೀಗೆ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ ಸೊ ನೋಡ್ತಾ ಬೈ ಬಾಯ್ ನೋಡಿ ರಿಸಲ್ಟ್ ನೋಡೋದು ಹೇಗೆ ಅಂತೇಳ್ಬಿಟ್ಟು ಅದರಲ್ಲಿ ಫಸ್ಟ್ ನೀವು ನಿಮ್ಮ ವೆಬ್ಸೈಟಿಗೆ ಬನ್ನಿ ವೆಬ್ಸೈಟಲ್ಲಿ ಕೆ ಇ ಎ ವೆಬ್ಸೈಟ್ ಅಂತ ಕೊಡಿ ಸಾಕು ಇದರಲ್ಲಿ ಇಲ್ಲಿ ಕೆ ಎ ಓಮ್ ಅಲ್ವಾ ಇದನ್ನ ಕ್ಲಿಕ್ ಮಾಡಿ ಇದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಂದಿರುತ್ತೆ ನೋಡಿ ಮೊದಲನೇ ಅಂತಿಮ ಕೀ ಉತ್ತರಗಳು ಅಂತೇಳಿಬಿಟ್ಟಿದೆ ಫೈನಲ್ ರಿಸಲ್ಟ್ ಯಾವುದು ಕೀ ಆನ್ಸರ್ಸ್ ಬೇಕಂದರೆ ಹಿರಿಯ ಸಹಾಯಕ ಅಂತೇಳಿದೆ ಮತ್ತು ಎಲೆಕ್ಟ್ರಿಕಲ್ಲು ಸಿವಿಲ್ ನಿಮ್ಮದು ಯಾವ ಪೋಸ್ಟ್ ಆಗಿದೆನೋ ಆ ಪೋಸ್ಟನ್ನು ತಾತ್ಕಾಲಿಕ ಅಂಕಪಟ್ಟಿ ಅಂತ ಬಿಟ್ಟೆಲ್ಲ ಬಿಟ್ಟಿದ್ದಾರೆ ಓಕೆ ಸೊ ಇದರಲ್ಲಿ ನಿಮಗೆ ಕಿ ಆನ್ಸರ್ ಬೇಕಂದರೆ ಕೀ ಆನ್ಸರ್ ನೋಡ್ಕೊಳ್ಳಿ ಕೀ ಅದರಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಯಾವ ಪೋಸ್ಟ್ ಇದನ್ನೋ ಆ ಪೋಸ್ಟ್ ನಾನು ಕಿರಿಯ ಸಹಾಯಕ ಕ್ಲಿಕ್ ಮಾಡಿದ್ದೀನಿ ಸ್ವಲ್ಪ ಟೈಮ್ ತಗೊಳುತ್ತದೆ ಸೊ ವೆಯ್ಟ್ ಮಾಡಿ ಓಕೆ ಸ್ವಲ್ಪ ಸಮಯ ಅಂತೂ ತಗೊಳುತ್ತಾ ಇದು ಕೆ ಇ ಅಂತೇಳ್ಬಿಟ್ಟು ನಾನು ಕಿರಿಯ ಸಹಾಯಕ ಕೊಟ್ಟಿದ್ದೀನಿ ನಿಮಗೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ಗೆ ಏನಾದರೂ ನೀವು ಎಕ್ಸಾಮ್ ಬರೆದಿದ್ದರೆ ಕಿರಿಯ ಅಭ್ಯರು ಕ್ಲಿಕ್ ಮಾಡಿ ಆಯಿತು ಅಂತಂದರೆ ಕಿರಿಯ ಬೆಂತರು ಸಿವಿಲನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣವಾಗಿ ಒಂದು ಲೀಸ್ಟ್ ಬರುತ್ತೆ ಆ ಲೀಸ್ಟ್ ಬಂದಮೇಲೆ ಸರ್ಚ್ ಕೊಟ್ಟು ಆ ಸರ್ಚ್ನಲ್ಲಿ ಏನು ಮಾಡಬೇಕು ಅಂತೇಳಿದ್ರೆ ನಿಮ್ಮ ರಿಜಿಸ್ಟರ್ ನಂಬರನ್ನು ಟೈಪ್ ಮಾಡಿ ಅಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರೋ ಏನು ನೀವು ಆಯ್ಕೆ ಪಟ್ಟಿ ಒಳಗಡೆ ನೀವು ಬಂದಿದ್ದೀರೋ ಇಲ್ಲ ಅಂತೇಳ್ಬಿಟ್ಟು ಗೊತ್ತಾಗುತ್ತೆ ಸೊ ಇವಾಗಲೇ ಈ ಕೆಲಸವನ್ನು ಮಾಡಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್